2000 ರೂಪಾಯಿ ನೋಟು ವಾಪಸ್ಗೆ ಇವತ್ತೇ ಕೊನೆಯ ದಿನ. ಆರ್ ಬಿ ಐ ಗಡುವು ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಅಂದ್ರೆ ಈ ಸೆಪ್ಟೆಂಬರ್ 30 ಕೊನೆಯ ದಿನ. ಕಳೆದ ಮೇನಲ್ಲಿ 2000 ಮುಖಬೆಲೆಯ ನೋಟುಗಳ ಚುನಾವಣೆಯನ್ನ ಆರ್ ಬಿ ಐ ಹಿಂಪಡೆದುಕೊಂಡಿತ್ತು. ಅವುಗಳನ್ನು ಬ್ಯಾಂಕ್ಗೆ ಹಿಂದಿರುಗಿಸೋಕೆ ಟೈಮನ್ನು ಸೆಪ್ಟೆಂಬರ್ 30 ಕೊನೆಯ ದಿನ ಅಂತ ನಿಗದಿ ಮಾಡಿತ್ತು. ಹೀಗಾಗಿ ಸಾರ್ವಜನಿಕರಿಗೆ ಇವತ್ತಿನ ದಿನದವರೆಗೂ ಅವಕಾಶ ಇದೆ. ತಮ್ಮಲ್ಲಿರುವ 2000 ಮುಖಬೆಲೆಯ ನೋಟುಗಳನ್ನು ಬ್ಯಾಂಕ್ಗಳಿಗೆ ಕೊಟ್ಟು ಅಲ್ಲಿ ತಮ್ಮ ಖಾತೆಗೆ ಠೇವಣಿ ಮಾಡಿಸ್ಕೋಬೋದು. ಇಲ್ಲಾಂದರೆ ಅದರ ಬದಲಾಗಿ 500 ಅಥವಾ ಇತರೆ ಮುಖಬೆಲೆಯ ನೋಟುಗಳನ್ನು ಅದನ್ನು ಬದಲಾಗಿ ಪಡ್ಕೊಳ್ಬೋದು. ಹೀಗಿರುವಾಗ ಗಡುವು ಮುಗಿದ ಬಳಿಕ ನೋಟುಗಳನ್ನು ಹಿಂದಿರುಗಿಸೋಕೆ ಅಂದರೆ ಇವತ್ತು ಕೂಡ ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಇದರ ಬಗ್ಗೆ ನಾಳೆ ಬಹುಶಃ 1 ಅಕ್ಟೋಬರ್ ಆರ್ ಬಿ ಐ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಇನ್ನು ಈ ಮೂಲಗಳ ಪ್ರಕಾರ ಗಡುವನ್ನು ವಿಸ್ತರಿಸದೆ ನೋಟನ್ನು ಅಮಾನ್ಯ ಮಾಡಬಹುದು ಅನ್ನಲಾಗ್ತಾ ಇದೆ. ಯಾಕೆಂದರೆ ಮುಂದೆ ಅವಕಾಶನೇ ಇಲ್ಲ ಅಂತ. ಯಾಕೆಂದರೆ ಬಹಳ ಸಮಯ ಅವಕಾಶನ ಕೊಟ್ಟಿದ್ದಾಗಿದೆ, ಇನ್ನೂ ಅವಕಾಶನ ಕೊಡಲ್ಲ ಅಂಥೇಳಿ ಹೇಳಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈಗ ಚಲಾವಣೆಯಲ್ಲಿದ್ದಂಥ 332,000 ಕೋಟಿ ಅಂದರೆ ಅಷ್ಟು ನೋಟುಗಳ ಪೈಕಿ ಆಗಸ್ಟ್ 31 ವೇಳೆಗೆ 93% ನೋಟುಗಳು ಬ್ಯಾಂಕ್ಗೆ ಮರಳಿದ್ದಾವೆ. ಹಾಗಾಗಿ ಇನ್ನೂ ಉಳಿದ 7% ನೋಟುಗಳು ವಾಪಸ್ ಬರ್ತವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ 2000 ನೋಟು ಚಲಾವಣೆಯಿಂದ ಬಹುತೇಕ ಹೊರತಾಗಿದೆ. ಈಗಂತೂ ಚಲಾವಣೆಯೆಲ್ಲ ಎಲ್ಲೂ ಇಲ್ಲ. ಆದರೆ ಹಿಂಪಡ್ಕೊಳ್ಳೋಕ್ಕೆ ಆರ್ ಬಿ ಐ ಇವತ್ತು ಕೊನೆ ದಿನ ಆಗಿತ್ತು. 2000 ಕೊಟ್ಟು ಬೇರೆ ವಾಪಸ್ ಪಡ್ಕೊಳ್ಳೋದಕ್ಕೆ ನೋಟುಗಳನ್ನ ಕೊಟ್ಟು ಇನ್ನು ಈ ಕೆಲವೇ ಗಂಟೆಗಳ ಅವಕಾಶ ಇದೆ. ಜನ ಮತ್ತಷ್ಟು ಬ್ಯಾಂಕ್ಗಳಿಗೆ ಹೋಗಿ ಕೊನೆಯದಾಗಿ ತಮ್ಮ 2000 ಮುಖಬೆಲೆ ನೋಟುಗಳಿದ್ದರೆ ಬದಲಾಯಿಸ್ಕೊಳ್ಬೋದು.